ಏನು ದಿಲ್ಲಿಯಲ್ಲಿ ಉಪ ಮುಖ್ಯಮಂತ್ರಿ ಆದಂತ ಮನೀಷಾ ಸಿಸೋಡಿಯಾ ಇವರನ್ನ ಬಂಧನ ಮಾಡಿದರ. ಈ ಬಂಧನವನ್ನ ಖಂಡಿಸಿ ಇವತ್ತು ರಾಣೆಬೆನ್ನೂರು ಉತ್ತರ ಕರ್ನಾಟಕದಲ್ಲಿ ನಾವು ಪ್ರತಿಭಟನೆ ಮಾಡುವುದರ ಮುಖಾಂತರವಾಗಿ ಮನವಿ ಮಾಡಿಕೊಳ್ತಾ ಇದ್ದಾನೆ. ದಯಮಾಡಿ ಅಬಕಾರಿ ನೀತಿ ಇದು ಏನು ಇನ್ನೂ ಜಾರಿಗೆ ಬರದಂತ ರೀತಿಯಲ್ಲಿ ಅವರ ಮೇಲೆ ಸುಳ್ಳು ಆರೋಪಗಳನ್ನ ವಾರಿಸಿ ಅವರ ಬಂಧನ ಮಾಡಿದರೆ ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ಳಲಿದ್ದಾರೆ ಮತ್ತು ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡಿದ್ದಾರೆ. ಈ ರೀತಿಯಾದಂತ ವ್ಯವಸ್ಥೆಯಲ್ಲಿ ರಾಣ ಅಂದ್ರೆ ದೆಲ್ಲಿಯ ಮಾದರಿ ಅಂದ್ರೆ ಆಮ್ ಆದ್ಮಿ ಪಾರ್ಟಿ ದೊಡ್ಡ ಪಕ್ಷವಾಗಿ ಬೆಳೆತಕ್ಕಂತ ಪಾರ್ಟಿಯನ್ನ ಇವರು ಅವಮಾನಗೊಳಿಸಲಿಕ್ಕೆ ಕೊನೆಯ ಅಸ್ತ್ರ ಏನು ನಾವು ಅವರ ಮೇಲೆ ಅಪಪ್ರಚಾರ ಮಾಡ್ತೀವಿ. ಅಪಪ್ರಚಾರ ಮಾಡಿ ಅವರನ್ನ ಬಂಧನ ಮಾಡಿರುವುದು ಇದು ಖಂಡನೀಯ. ಕೂಡಲೇ ಗೌರವಾನ್ವಿತ ರಾಜ್ಯಪಾಲರು ದೆಲ್ಲಿಯ ರಾಜ್ಯಪಾಲರು ಇದನ್ನ ಗಮನ ಹರಿಸಿ ಅವರನ್ನ ಕೂಡಲೇ ಬಿಡುಗಡೆಗೊಳಿಸಿ ಅವರನ್ನ ಅಮಾನತ ಇದನ್ನ ಏನು ನ್ಯಾಯ ಅವರಿಗೆ ಏನು ಅಪಾದನೆ ಮಾಡಿದರೆ ಅದನ್ನ ತೆಗಿಬೇಕು ಮತ್ತು ಅವರನ್ನ ಬಿಡುಗಡೆ ಮಾಡ್ಬೇಕಂತ ಹೇಳಿ ನಾವು ನಮ್ಮ ಉತ್ತರ ಕರ್ನಾಟಕದ ಏನ ಭಾಗದಲ್ಲಿ ರಾಣೆಬೆನ್ನೂರು ಕ್ಷೇತ್ರದಿಂದ ನಾವು ಮನವಿ ಮಾಡಿಕೊಂಡು ಈಗ ಆ ಮನವಿಯನ್ನ ಸಲ್ಲಿಸ್ತದವಿ. ಕೂಡಲೇ ಮನವಿಯನ್ನ ರಾಜ್ಯಪಾಲರಿಗೆ ಕಳಿಸ್ಬೇಕು ಮತ್ತು ಏನು ಭ್ರಷ್ಟಾಚಾರ ಮುಕ್ತ ಮಾಡಲಿಕ್ಕೆ ಏನು ಆಮ್ ಆದ್ಮಿ ಪಾರ್ಟಿ ಹೊಂಟಿದೆ ಅದಕ್ಕೆ ಜನರು ಬಹಳ ಹುಮ್ಮಸ್ಸಿನಿಂದ ಅವ್ರು ವ್ಯಕ್ತಪಡಿಸ್ತಾ ಇದಾರೆ ಕೊಡ್ತಾ ಇದಾರೆ ಸಪೋರ್ಟ್ ಮಾಡ್ತಾ